ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ನಮ್ಮಲ್ಲಿ ಕೆಲವೊಂದಷ್ಟು ಜನ ಬಾಯಿ ಬಿಟ್ಟರೆ ಸಾಕು, ಬಾಯಿ ತೆಗೆದ್ರೆ ಸಾಕು, ಎಲ್ಲಪ್ಪ ಬುಲೆಟ್ ಟ್ರೈನು ಎಲ್ಲಿದೆ, ಆ ಸ್ಮಾರ್ಟ್ ಸಿಟಿಯಲ್ಲಿ ಇವರುಗಳ ಯೋಗ್ಯತೆಗೆ ಇರುವಂತಹ ಟ್ರೈನ್ಗಳನ್ನೇ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಇಂಥವ್ರು ಬುಲೆಟ್ ಟ್ರೈನ್ ಕೇಳ್ತಾರೆ. ಇವ್ರುಗಳು ಸೂಪರ್ ರೀ, ಇವ್ರುಗಳು ಮಾತ್ರ ಎಷ್ಟು ಸೂಪರ್ ಅಂದರೆ, ಇವ್ರುಗಳಿಗೆ ಕೊಚ್ಚೆಲ್ ಬಿದ್ದೆ ಅಭ್ಯಾಸ. ಏನು ಮಾಡೋಕ್ಕಾಗುತ್ತೆ, ಸ್ವತಂತ್ರ ಬಂದ ನಂತರದಿಂದ ಕೊಚ್ಚೆಲ್ ಬಿದ್ದು ಕೊಚ್ಚೆ ಮನಸ್ಥಿತಿಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರುಗಳ ಯೋಗ್ಯತೆಗಳೇ ಇಷ್ಟು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಹಾಗೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಟ್ರೈನ್ ಹೆಸರು ತೇಜಸ್ ಎಕ್ಸ್ಪ್ರೆಸ್ ಅಂತಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಅದ್ರ ಒಳಗಡೆ ನೋಡಿ, ಹಾಗೆಯೇ ಅದ್ರೊಳಗಡೆ ನೋಡಿ, ಆ ಸೀಟ್ಗಳೆಲ್ಲ ನೋಡಿ, ಅದು ಎಷ್ಟು ಹೇಗಿದೆ. ಒಳ್ಳೆ ಫ್ಲೈಟಲ್ಲಿ, ಇನ್ಸೈಡ್ ಫ್ಲೈಟಲ್ಲಿ ಇದ್ದಂಗಿದೆ, ಆನ್ಬೋರ್ಡ್ ಅಂತ ಏನು ಹೇಳ್ತೀವಿ, ಆ ಒಳಗಡೆ ಇದ್ದಂಗಿದೆ. ಆ ಎಲ್ ಇ ಡಿ ಸ್ಕ್ರೀನ್ಗಳಾಗಿರ್ಬೋದು, ಹಾಗೆಯೇ ನೋಡಿ ಆ ಸುತ್ತಮುತ್ತಲ ಎಷ್ಟು ಸಕ್ಕತ್ತಾಗಿದೆ, ಎಷ್ಟು ಲಕ್ಸೂರಿಯಸ್ ಆಗಿದೆ. ಯಾವುದೋ ಒಂದು ವಿದೇಶಿ ಟ್ರೈನ್ ಥರ ಕಾಣಿಸುತ್ತೆ. ಯಾರಿಗಾದ್ರೂ ಫೋಟೋ ತೋರಿಸಿದ್ರೆ ನಮ್ಮ ಭಾರತದಲ್ಲ ಅಪ್ಪ, ಇದು ಯಾವುದೋ ಫಾರಿನ್ ಕಂಟ್ರಿದು ಇರಬೇಕು ಅಂತ ಹೇಳ್ಬಿಡ್ತಾರೆ. ಇದು ಏನು ಮಾಡುತ್ತೆ ಅಂತಂದರೆ, ಒಂದು ರೂಟ್ನ ಮುಗಿಸ್ಕೊಂಬರುತ್ತೆ. ಕಣ್ರಿ ನೋಡ್ರಿ, ಇಲ್ಲಿ ಎಲ್ಲ ಕಲ್ಲು ಹೊಡೆದಿರೋದು ಆ ಸುತ್ತಮುತ್ತ ನಿಂತ್ಕೊಂಡು ಈ ಟ್ರೈನ್ಗೆ. ಅಂತಹ ಭಾರತೀಯರು ನಮ್ಮಲ್ಲಿರೋರು. ಆ ಟ್ರೈನ್ ಏನು ಮಾಡಿತ್ರಿ, ಆ ಗ್ಲಾಸ್ ಏನು ಮಾಡಿತ್ರಿ, ಇನ್ನೊಂದಷ್ಟು ಜನ ಆ ಎಲ್ ಇ ಡಿ ಸ್ಕ್ರೀನ್ ಇರುತ್ತಲ್ಲ ಅದನ್ನೆಲ್ಲ ಹೊಡೆದಾಕಿರೋದು, ಅದನ್ನೆಲ್ಲ ಹೊಡೆದಾಕಿರೋದು. ಎಂಥವ್ರು ಅಂತಂದರೆ ಇವ್ರುಗಳೆಲ್ಲ, ಇವ್ರುಗಳು ಯೋಗ್ಯತೆಗೆ ಅಲ್ಲಿ ನೋಡ್ರಿ, ಆ ಸ್ಕ್ರೀನ್ನೆಲ್ಲ ಕಳ್ಕೊಂಡು ಹೋಗಿದ್ದಾರೆ. ಅಲ್ಲಿರೋ ಹೆಡ್ಫೋನ್ಗಳು ಸಹ ಬಿಟ್ಟಿಲ್ಲ. ಏನು ಇವ್ರ ಮನಸ್ಥಿತಿಗಳು, ಆ ಹೆಡ್ಫೋನ್ಗಳು ಏನು ಮಾಡಿತ್ತು, ಅದನ್ನ ಹೋಗಲಿ ರೀಪ್ಲೇಸ್ ಮಾಡೋಕ್ಕಾಗುತ್ತಾ. ಇಂಥವ್ರಿಗೆ ಒಂದು ಸಲ ಜೋರಾಗಿ ಚಪ್ಪಾಳೆ ಹೊಡೆದ್ಬಿಡಿ. ಇಂಥವ್ರು ಏನು ಅಂತಂದರೆ, ಇವ್ರಿಗೆಲ್ಲ ದೇಶ ಹಾಳಾಗಬೇಕು ಅಂತಲೇ ಕೈಕೊಂಡು ಕೂತಿರ್ತಾರೆ. ಇದರಿಂದ ದೇಶ ಹಾಳಾಗಂಥ ಕೆಲಸಗಳು ಮಾಡೋದು ಪ್ರೆಸೆಂಟ್ ಗೌರ್ಮೆಂಟ್ ಏನಿದೆ ಅದಕ್ಕೆ ಬಯ್ಯೋದು, ಸ್ಮಾರ್ಟ್ ಸಿಟಿಯಲ್ಲಿ ಬುಲೆಟ್ ಟ್ರೈನಲ್ಲಿ ಅಂತಂದ್ಬಿಟ್ಟು. ಎಂತಹ ಮನಸ್ಥಿತಿಗಳ್ರಿ ಇವ್ರುಗಳ್ದೆಲ್ಲ. ಇವರೆಲ್ಲ ಹೇಗೆ ಗೊತ್ತಾ, ಮನೆಯಲ್ಲಿ ಗತಿ ಇಲ್ವೇನೋ ಇವ್ರುಗಳಿಗೆ. ಆ ಟಾಯ್ಲೆಟ್ ಕವರ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಮಿರರ್ಗಳಾಗಿರ್ಬೋದು, ಎಲ್ಲ ಕದ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಕಣ್ರಿ, ಎಲ್ಲ ಕದ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಎಂಥ ವ್ಯಕ್ತಿಗಳ್ರಿ ಇವರೆಲ್ಲ. ಇವ್ರಿಗೆಲ್ಲ ಒಂದು ವಿಚಾರ ಗೊತ್ತಿಲ್ಲ ಅನಿಸುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ IRCTC ಅಂತಂದ್ಬಿಟ್ಟು ಏನಿದೆ, ನಾವೇನಂತ ಹೇಳ್ತೀವಿ ಅಂತಂದರೆ, IRCTC ಅಂತಂದರೆ ಈ ಇಂಡಿಯನ್ ರೈಲ್ವೆ ಕ್ಯಾಟ್ರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಇದೆಯಲ್ಲ, ಇದನ್ನೆಲ್ಲ ರೀಪ್ಲೇಸ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಂದ್ಬಿಟ್ಟು ಗೊತ್ತಿದೆಯಾ ನಿಮಗೆ? ಎಷ್ಟು ಖರ್ಚಾಗುತ್ತೆ ಅಂತಂದ್ಬಿಟ್ಟು 1-2 ಖರ್ಚು ಮಾಡಬೇಕಾಗುತ್ತೆ. ತೊಗೊಂಡು ಹೋಗ್ಬಿಟ್ಟು ಗುಜರಿಗೆ ಹಾಕಿದ್ರೂ 20 ರೂಪಾಯಿ ಬರಲ್ಲ ಕಣ್ರಿ. ಅದನ್ನೆಲ್ಲ ಕದ್ಕೊಂಡು ಹೋಗೋದು ನಿಮ್ಮ ಯೋಗ್ಯತೆಗಳಿಗೆ. ಅಲ್ಲಿ 20-30 ರೂಪಾಯಿಗೆಲ್ಲ ಹೆಡ್ಫೋನ್ಗಳು ಸಿಗ್ತಾ ಇರ್ತವೆ, ಅದನ್ನು ತೊಗೊಳ್ಳೋ ಯೋಗ್ಯತೆಯೂ ಇಲ್ವಾ ನಿಮ್ಗಳಿಗೆ? ಆ ಟ್ರೈನಲ್ಲಿರೋ ಹೆಡ್ಫೋನ್ಗಳನ್ನ ತೆಗಿ ಕಿತ್ಕೊಂಡು ಹೋಗ್ಬೇಕಾ? ಇದೆಲ್ಲ ಅರ್ಥ ಆಗೋದಿಲ್ಲ ನಮ್ಮ ಜನಗಳಿಗೆ. ಆ ಸೋಪ್ನ ಬಿಡಲ್ಲ, ಒಂದು ಏನಂತಂದ್ಬಿಟ್ಟು ಆ ಸೀಟ್ ಕವರ್ಗಳನ್ನ ಬಿಡೋದಿಲ್ಲ, ವಾಶ್ ಬೇಸನಲ್ಲಿ ಏನೇನಿರುತ್ತೆ ಐಟಮ್ಗಳು ಅದನ್ನು ಬಿಡೋದಿಲ್ಲ. ಇನ್ನು ಕೇಳೋದು ಮಾತ್ರ ಜನರಲ್ ಕೋಚ್ನಲ್ಲಿ ನಾವು ಕುತ್ಕೊಂಡು ಹೋಗ್ಬೇಕಾ, ಆ ಕೋಚ್ನಲ್ಲಿ ಹೋಗ್ಬೇಕಾ, ಸ್ಮೆಲ್ ಬರ್ತಿದೆ ಹಾಗೆ ಬರ್ತಿದೆ ಅಂತಂದ್ಬಿಟ್ಟು. ಒಂದು ಫೋಟೋ ನೋಡಿ, ಇದನ್ನು ಈ ಫೋಟೋ ತೋರಿಸ್ತೀನಿ ನಿಮಗೆ. ಈ ಫೋಟೋ ನೋಡಿ, ರಸ್ತೆ ಪಕ್ಕದಲ್ಲಿ ಹೇಗೆಲ್ಲ ಗಲೀಜು ಬಿದ್ದಿದೆ. ಈ ಗಲೀಜಿನಲ್ಲೇ ಬಿದ್ದು ಒದ್ದಾಡೋ ಅಭ್ಯಾಸ ಇವ್ರಿಗೆ. ಇಂತಹದ್ದಾದರೆ ಪ್ರಶ್ನೆಗಳನ್ನ ಮಾಡ್ತಾರೆ ಇವರು, ಇಂತಹದನ್ನ ಪ್ರಶ್ನೆ ಮಾಡ್ತಾರೆ, ಬೇರೆ ರೀತಿ ಅದನ್ನ ಪ್ರಶ್ನೆ ಮಾಡೋದಿಲ್ಲ ಇವರು. ಇವರು ಹೆಗಳು ಹೇಗೆ ಅಂತಂದರೆ, ಏನಾದ್ರು ಒಂದು ಕಾರಣ ಸಿಗಬೇಕು. ಯಾಕೆ ಇವರ ಯೋಗ್ಯತೆಗಳಿಗೆ ಆ ರೀತಿಯಾಗೆಲ್ಲ ಮಾಡ್ತಿರ್ತಾರಲ್ಲ, ಅವ್ರುಗಳನ್ನ ಪ್ರಶ್ನೆ ಮಾಡೋದಕ್ಕಾಗೋದಿಲ್ವಾ? ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಮಾತಂತೂ ನಾನು ಕ್ಲಿಯರಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಭಾರತೀಯರ ಮನಸ್ಥಿತಿ ಹೇಗೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ನಮಗೆ ಈ ಲಕ್ಸುರಿಯಸ್ ಐಟಮ್ ಅಂತ ಏನಿದೆ ಅಂಥದನ್ನ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ. ನಿಮ್ಗಳಿಗೆ ಇಂತಹ ಟ್ರೈನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ಬುಲೆಟ್ ಟ್ರೈನೆಲ್ಲ ಕೇಳೋದಕ್ಕೆ ಹೋಗ್ಬೇಡಿ. ಆ ತಿನ್ನೋದು ಅದ್ರ ಒಳಗಡೆನೇ ಹಾಕೋದು, ಆ ಟಾಯ್ಲೆಟ್ಗೆ ಹೋಗ್ತೀರ, ಆ ಟಾಯ್ಲೆಟ್ ಒಳಗಡೆ ಆ ನೀರು ಹಾಕ್ಬಿಟ್ಟು ಬರೋದಿಲ್ಲ, ಅದನ್ನು ಇನ್ನೊಬ್ಬ ಹೋಗೋನ ಹಾಕ್ಕೊಳ್ಬೇಕು. ಆ ವಾಸನೆ ಬರ್ತಿತ್ತು ಅಂತಂದರೆ ಅದಕ್ಕೂ ಬೈಕೊಂಡು ಕೂತ್ಕೊಳ್ಳೋದು. ಆಮೇಲೆ ಏನಾದರೂ ನಿಮಗೆಲ್ಲ ಬುಲೆಟ್ ಟ್ರೈನ್ ಏನಾದ್ರು ಕೊಟ್ಬಿಟ್ರೆ ನೀವು ಹೇಗೆ ಅಂತಂದರೆ, ಈ ಉಗಿಯೋದಕ್ಕೆ ವಿಂಡೋ ಓಪನ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ವಿಂಡೋಗಳನ್ನೇ ಹೊಡೆದಾಕ್ಬಿಡ್ತೀರ. ಅಂತಹ ಮನಸ್ಥಿತಿ ಇರೋಂಥವ್ರು ನಿಮ್ಗಳಿಗೆಲ್ಲ ನಾಚಿಕೆ ನಾಚಿಕೆ ಆಗಬೇಕು.